ಏನ್ ದಲಿತರ ಅಮೌಂಟ್ ಏನಿದೆ 180 ಕೋಟಿ ರೂಪಾಯಿನ ವರ್ಗಾವಣೆ ಮಾಡುವಂತದ್ದು ಕಾನೂನು ಬಾಹಿರವಾಗಿದೆ. ಇದು ಅಕ್ಷಮ್ಯ ಅಪರಾಧ. ಇದು ಒಬ್ಬ ಚಂದ್ರಶೇಖರ ಅವರು ಆತ್ಮಹತ್ಯೆ ಮಾಡ್ಕೊಂಡಿ ಮಾತ್ರ ಈ ವಿಷಯ ಗೊತ್ತಾಗಿದೆ. ಆದ್ರೆ ಇನ್ನ ಎಷ್ಟ್ ಕಡೆ ಆಗಿದೆ, ಯಾವ ವಿಭಾಗದಲ್ಲಿ ಆಗಿದೆ ಇನ್ನು ಗೊತ್ತಿಲ್ಲ. ಸಮಗ್ರವಾಗಿ ತನಿಖೆ ಮಾಡಬೇಕು. 100%. ಸಿಎಂ ಕೂಡ ಇನ್ವಾಲ್ವ್ ಆಗಿದ್ದಾರೆ. ಆ ದೃಷ್ಟಿಯಿಂದ ಇವ ಸಿಎಂ ರಾಜೀನಾಮೆ ಕೊಡಬೇಕು, ಎಲ್ಲಾ ಅಧಿಕಾರಿಗಳನ್ನ ವಜಾ ಮಾಡಿ ಜೈಲ್ಗೆ ಹಾಕ್ಬೇಕು. ಜಯನಗರ ಶಾಸಕರಾಗಿರುವಂತಹ ಸಿ ಕೆ ರಾಮಮೂರ್ತಿ ಅವರು ನನ್ನ ಜೊತೆಗಿದ್ದಾರೆ, ಸೊ ಮಾತಾಡಿಸ್ತಾ ಹೋಗ್ತೀನಿ. ಸರಿ, ಈಗ ರಾಜಭವನಕ್ಕೆ ತೆರಳ್ತಾ ಇದೀರಾ, ರಾಜ್ಯಪಾಲರಿಗೆ ಏನಂತ ಆಗ್ರಹ ಮಾಡ್ತಿದ್ದೀರಾ ಸರ್? ಮೇಡಮ್, ಇವಾಗ ಎಷ್ಟು ಏನ್ ದಲಿತರ ಅಮೌಂಟ್ ಏನಿದೆ, 180 ಕೋಟಿ ರೂಪಾಯಿನ ಹಣವನ್ನ ವರ್ಗಾವಣೆ ಮಾಡುವಂತದ್ದು, ಅದು ಪ್ರೈವೇಟ್ ಕಂಪನಿಗಳಿಗೆ ವರ್ಗಾವಣೆ ಮಾಡ್ತಾ ಇರೋದು ಕಾನೂನು ಬಾಹಿರವಾಗಿದೆ. ಇದು ಅಕ್ಷಮ್ಯ ಅಪರಾಧ. ಇದು ಯಾಕೆಂದ್ರೆ ಇವತ್ತು ನಾವು ವಾಲ್ಮೀಕಿ ಜನಾಂಗರಿಗೆ ಅನುಕೂಲ ಆಗಿ ಅಂತ ಅಂದ್ಬಿಟ್ಟು ಇವತ್ತು ಏನ್ ಪಬ್ಲಿಕ್ ಟ್ಯಾಕ್ಸ್ ಏನಿದೆ ಕಲೆಕ್ಟ್ ಮಾಡಿ ತಗೊಂಡ ಅಭಿವೃದ್ಧಿ ನಿಗಮದ ಇಟ್ಟಿದ್ರೆ ಏಕೈಕಿ ಚುನಾವಣೆಗೋಸ್ಕರ ಅನಧಿಕೃತವಾಗಿ ಪ್ರೈವೇಟ್ ಅಕೌಂಟ್ ಮಾಡಿ ಏನಿದೆ. ಆ ದೃಷ್ಟಿಯಿಂದ ಇವತ್ತು ಸಿಎಂ ರಾಜೀನಾಮೆ ಕೊಡ್ಬೇಕು, ಮತ್ತೆ ನಾಗೇಂದ್ರ ರಾಜೀನಾಮೆ ಕೊಡ್ಬೇಕು, ಎಲ್ಲಾ ಅಧಿಕಾರಿಗಳನ್ನ ವಜಾ ಮಾಡಿ ಜೈಲ್ಗೆ ಹಾಕ್ಬೇಕು ಅಂತ ಆಗ್ರಹ ಮಾಡಿದ್ರು. ಇವತ್ತಿನವರೆಗೂ ಏನು ಬಿಜೆಪಿ ಡೆಡ್ ಲೈನ್ ಅನ್ನ ಕೊಟ್ಟಿತ್ತು, ಎಲ್ಲ ಒಂದ್ ಕಡೆ ಸಿಎಂ ಕೂಡ ಸಚಿವರ ರಾಜೀನಾಮೆಯನ್ನ ತೆಗೆದುಕೊಳ್ಳೋದಕ್ಕೆ ವಿಫಲವಾಗಿದ್ದಾರೆ ಅಂತ ಅನ್ಸುತ್ತಾ? ಹೇಗೆ 100%? ಏನಾಗಿದೆ ಅಂತಂದ್ರೆ ಸಿಎಂ ಕೂಡ ಇನ್ವಾಲ್ವ್ ಆಗಿದ್ದಾರೆ, ಟ್ರೆಜರಿಯಿಂದ ಕೂಡ ಅಮೌಂಟ್ ಹೋಗಿದೆಯಲ್ಲ, ಆ ದೃಷ್ಟಿಯಿಂದ ಅವ್ರಿಗೆ ಇನ್ವಾಲ್ವ್ ಆಗಿದೆ. ಆ ದೃಷ್ಟಿ ನಮ್ಮ ಆಗ್ರಹ ಏನಿದೆ, ಇವತ್ತು ಡೆಡ್ ಲೈನ್ ಕೊಟ್ಟಿದ್ದು, ಇವತ್ತೊಳಗಡೆ ಮಾಡಿಲ್ಲ ಅಂದ್ರೆ ಇಡೀ ರಾಜ್ಯಾದ್ಯಂತ ಎಲ್ಲ ಮಿನಿಸ್ಟರ್ಗಳಿಗೆ ಹೋಗಿ ಗೆಲುವು ಮಾಡ್ತೀವಿ, ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಗೆಲುವು ಮಾಡೋದಕ್ಕೆ. ಬೇರೆ ಬೇರೆ ನಿಗಮಗಳಲ್ಲೂ ಏನಾದ್ರೂ ಅವ್ಯವಹಾರ ಅಥವಾ ಹಗರಣ ಆಗಿರುವಂತಹ ಚಾನ್ಸಸ್ ಹೆಚ್ಚಿದೆಯಾ? ಹೇಗೆ ಸರ್? 100ಕ್ಕೆ 100 ಇದೆ. ಯಾಕೆ ಅಂತಂತಂದ್ರೆ ಇವರ ಉದ್ದೇಶ ಒಬ್ಬ ಚಂದ್ರಶೇಖರ ಅವರು ಆತ್ಮಹತ್ಯೆ ಮಾಡ್ಕೊಂಡಿ ಮಾತ್ರ ಈ ವಿಷಯ ಗೊತ್ತಾಗಿದೆ. ಆದ್ರೆ ಇನ್ನ ಎಷ್ಟ್ ಕಡೆ ಆಗಿದೆ, ಯಾವ ವಿಭಾಗದಲ್ಲಿ ಆಗಿದೆ ಇನ್ನು ಗೊತ್ತಿಲ್ಲ. ಸಮಗ್ರವಾಗಿ ತನಿಖೆ ಮಾಡಬೇಕು, ಎಲ್ಲೆಲ್ಲಿ ಬ್ಯಾಂಕ್ ಟ್ರಾನ್ಸ್ಫರ್ಗಳಾಗಿದೆ ಇದನ್ನ ಸಿಬಿಐಗೆ ಒಪ್ಪಿಸಬೇಕು ಅಂತ ಆಗ್ರಹ ಮಾಡ್ತೀವಿ. ಇದಿಷ್ಟು ಕೂಡ ಶಾಸಕರಾಗಿರುವಂತಹ ಸಿ ಕೆ ರಾಮಮೂರ್ತಿ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ಮಹಾಂತೇಶ್ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ಬೆಂಗಳೂರು.